ನಾವು ಫಾರ್ಮ್ ಟಿ ವಿ ಕಡೆಯಿಂದ ಎಲ್ಲ ವಿಜ್ಞಾನಿಗಳ ತಂಡವನ್ನು ತಗೊಂಡು ಇದೇ ಜನವರಿ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಪ್ರವಾಸಕ್ಕೆ ಹೋಗಿದ್ವಿ ಅಲ್ಲಿ ನಮ್ಮ ಟೀಮ್ನಲ್ಲಿ ಡಾಕ್ಟರ್ ವೇಣುಗೋಪಾಲ್ ಸರ್ ಇದ್ದರು ಆಮೇಲೆ ಡಾಕ್ಟರ್ ರವಿಕುಮಾರ್ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ವಿನಾಯಕ್ ಸಿ ಪಿ ಸಿ ಆರ್ ಐ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಸಿ ಸಿ ಆರ್ ಆರ್ ಇದ ವಿಜ್ಞಾನಿ ಡಾಕ್ಟರ್ ಮಧು ಎಸ್ ಗಿರಿ ಪೆಥಾಲಜಿಸ್ಟ್ ಡಾಕ್ಟರ್ ರೂಪಕ್ ಕುಮಾರ್ ಇವರು ಕೂಡ ಸಿ ಸಿ ಆರ್ ಐ ಇದ್ದವರು ಕಿಶೋರ್ ಇದ್ರು ಶರ್ವಿನ್ ಅಂತ ಇನ್ನೊಬ್ರು ಇದ್ದು ಇನ್ನೊಬ್ರು ಡಾಕ್ಟರ್ ಪ್ರದೀಪ್ ಅಂತ ಹೇಳಿ ಶಿವಮೊಗ್ಗ ಯೂನಿವರ್ಸಿಟಿಯ ವಿಜ್ಞಾನಿ ಇದ್ರು ಪೆಥಾಲಜಿಸ್ಟ್ ಈಗ ನಾವು ಫಸ್ಟ್ ನೋಡ್ತಾ ಇರೋದು ಸಂಸ ಕಳಸೆ ಕಳಸದ ಹತ್ರ ಬರುತ್ತೆ ಚಿಕ್ಕಮಗಳೂರು ಜಿಲ್ಲೆ ಪ್ರಸನ್ನ ಹೆಬ್ಬಾರಿ ಹೇಳುವರದ್ದು ತೋಟ ಅವರದು ತೋಟಕ್ಕೆ ದೊಡ್ಡದಲ್ಲಿ ಕಾಫಿ ಇದೆ ಅಡಿಕೆ ಇದೆ ಒಂದು ಸುಮಾರು ಒಂಬತ್ತು ಎಕರೆ ತೋಟ ಇದೆ ಅರವತ್ತು ಕ್ವಿಂಟಲ್ ಅಡಿಕೆಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿದ್ರು ಈ ಹಿಂದಿನ ಸೀಸನ್ ಅಲ್ಲಿ ಮೊನ್ನೆ ಸೀಸನ್ ಅಲ್ಲಿ ಐದು ಕ್ವಿಂಟಲ್ ಆಗಿದೆ ಇವರದ್ದು ಸಾಯಿಲ್ ಪಿ ಎಚ್ ಐದು ಪಾಯಿಂಟ್ ಒಂದು ಎಂಟು ಇದೆ ಸ್ವಲ್ಪ ಪೊಟ್ಯಾಷ್ ಅಂಶ ಕಡಿಮೆ ಇದೆ ಸಾರ್ವಜನಿಕ ಹೆಚ್ಚಿ ಇವ್ರದ್ದು ಕೃಷಿಗೆ ಸಂಬಂಧಪಟ್ಟಂಥ ಪರಿಕರದ ಅಂಗಡಿನೇ ಇದೆ ಹಾಗಾಗಿ ಇವರು ಎಲ್ಲ ನಾಲೆಜ್ ಇದೆ ಬಟ್ ಆದರೆ ವರ್ಷಕ್ಕೆ ಸುಮಾರು ಐದು ಆರು ಸಿಂಪಣೆಯನ್ನು ತೊಗೊಂಡಿದ್ದಾರೆ ಬಟ್ ಆದರೆ ಕಂಟ್ರೋಲಿಗೆ ಬಂದಿಲ್ಲ ಈ ಥರದಲ್ಲಿ ಎಲ್ಲ ರೀತಿಯಲ್ಲಿ ಸ್ಪ್ರೆಡ್ ಆಗಿದೆ ಅಡಿಕೆ ಕಟ್ತದೆ ಕಾಯಿ ಕಟ್ತದೆ ಬಟ್ ಆಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಉದುರು ಹೋಗ್ತದೆ ಈ ವರ್ಷ ಈಗ ಮೊನ್ನೆ ನಾನು ಮಾತಾಡದೆ ಕೇಳಿದೆ ಅಡಿಕೆ ಕಟ್ತಾನೇ ಇಲ್ಲ ಅಂದರೆ ಫಿಸಿಯಾಲಜಿಕಲ್ ಸ್ಟ್ರೆಸ್ ಗಿಡಕ್ಕೆ ಭಾಳ ತೊಂದರೆ ಆಗಿರೋದ್ರಿಂದ ಮೂರು ವರ್ಷದಿಂದ ಮತ್ತು ಇದು ಒಂದು ರೋಗದ ಸಮಸ್ಯೆ ಜೊತೆಗೆ ಏನಾಗುತ್ತೆ ಕೇಳಿದರೆ ಇಷ್ಟೊಂದು ಸಿಂಪಡಣೆ ಮಾಡಿದಾಗ ಅದು ಅಂತರ್ವ್ಯಾಪಿ ಶಿಲೀಂಕನಾಶಕಗಳನ್ನು ಮೇಲಿನ ಮೇಲೆ ಸಿಂಪಡಣೆ ಮಾಡಿದಾಗ ಸಮಸ್ಯೆ ಆಗುತ್ತೆ ಇನ್ನೊಂದು ವಿಶೇಷ ಇವರ ತೋಟದಲ್ಲಿ ಏನಾಗಿದೆ ಎಲ್ಲಿ ಸ್ವಲ್ಪ ಎತ್ತರ ಜಾಗ ಇದೆಯೋ ಅಲ್ಲಿ ನೀರು ಎಲ್ಲಿ ಸುಳೀತು ಪಾಸಾಗಿ ಹೋಗ್ತಾ ಇದೆಯೋ ಅಲ್ಲಿ ಪ್ರಮಾಣ ಹೆಚ್ಚಿದೆ ಕೆಳಗಡೆ ಸ್ವಲ್ಪ ತಗ್ಗಿನ ತೋಟ ಸ್ವಲ್ಪ ಜವಳ ಆಗ್ಬೋದು ಮಳೆಗಾಲದಲ್ಲಿ ಹೇಳುವಂತಹ ಜಾಗದಲ್ಲಿ ಸಮಸ್ಯೆ ಕಡಿಮೆ ಇದೆ ಇವ್ರದ್ದು ತೋಟ ಬೈಂಡ್ ಲಾರ್ಜ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ಆದ್ರೂ ಕೂಡ ಈಗ ಒಂಥರ ಬೇಸರ ಆಗಿ ಸ್ವಲ್ಪ ತೋಟವನ್ನು ಏನು ಮಾಡ್ಲಿ ಮುಂದೆ ಗೊಬ್ಬರ ಬೇಡದ ಬೆಳ್ದಂತ ಈಗ ನೋಡಿ ಕೆಂಪು ಟಿ ಶರ್ಟ್ ಏನಿದ್ದಾರೆ ಅವರೇ ಈ ತೋಟದ ಓನರು ಪ್ರಾರಂಭದಿಂದ ಎರಡು ಸಾವಿರದ ಹದಿನೆಂಟರಿಂದ ಇವ್ರ ತೋಟದಲ್ಲಿ ರೋಗ ಇದೆ ನೇರವಾಗಿ ಮಳೆ ಭಾರಿ ಬೀಳುವಂತ ಘಟ್ಟದ ಪ್ರದೇಶದ ಪ್ರಾರಂಭದಲ್ಲಿ ಇವ್ರ ತೋಟ ಇದೆ ಇಲ್ಲಿ ತೋಟ ಏನು ಉಳಿಸ್ಕೊಂಡಿದ್ದಾರೆ ಮತ್ತೆ ಮತ್ತೆ ಸಿಂಪಡಣೆ ಮಾಡಿ ಆದ್ರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ಈಗ ನಾವು ನೋಡ್ತಾ ಇರೋದು ಅಲ್ಲೇ ಸಂಶಯದಲ್ಲಿ ಹೊಸ ನೆಲೆ ಎಸ್ಟೇಟ್ ಅಂತೇಳಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ತೋಟ ತುಂಬಾ ಚೆನ್ನಾಗಿದೆ ಹೊಸ ತೋಟ ಮರಗಳು ಎಲ್ಲ ತುಂಬಾ ಗಟ್ಟಿಮುಟ್ಟಾಗಿದೆ ಕಾಲುವೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಆರು ವರ್ಷದ ತೋಟ ಅಂತ ಹೇಳಿದರು ಇಲ್ಲಿ ಈಗ ಒಂದು ವರ್ಷದ ಈಚೆ ಇದು ಶುರುವಾಗಿದೆ ಇನ್ನು ಅಂತ ವಿಪರೀತ ಹಂತಕ್ಕೇನು ಹೋಗಿಲ್ಲ ಇವರು ಕೂಡ ಸಿಂಪಡಣೆ ಮಾಡ್ತಾ ಇದ್ದಾರೆ ಎಕ್ಸಕಾಲ ಸಿಒ ಸಿ ಇಲ್ಲೂ ಕೂಡ ಸ್ವಲ್ಪ ಪೊಟ್ಯಾಶ್ ಕಡಿಮೆ ಇದೆ ಆಮೇಲೆ ಈಗ ನಾವು ನೋಡ್ತಾ ಇರೋದು ಮರಸಣಿಗೆ ಎಸ್ಟೇಟ್ ಅಂತೇಳಿ ಇದು ಈ ರೋಗ ಪ್ರಾರಂಭ ಆಗಿದ್ದು ಅಸಾಧ್ಯ ಪ್ರಮಾಣದ ಸಮಸ್ಯೆ ಈಗ ನಾವು ನೋಡ್ತಾ ಇರೋದು ಮಹೇಂದ್ರ ಹೇಳವ್ರದ್ದು ತೋಟ ಇಲ್ಲಿ ಒಟ್ಟಾರೆ ಈ ವ್ಯಾಲಿನಲ್ಲಿ ಮೊದಲೇ ಈ ರೋಗ ಕಾಣಿಸ್ಕೊಳ್ತು ಸುಮಾರೊಂದು ನೂರಾರು ಎಕರೆ ತೋಟಗಳು ಇದೆ ಈ ಭಾಗದಲ್ಲಿ ಮರಗಳು ಸುಮಾರು ಸಾಯೋ ಹಂತದಲ್ಲಿದ್ದಾವೆ ಇವು ಇವರು ಎರಡು ಸಾವಿರದ ಹದಿನೆಂಟರಿಂದ ಇವರು ತಮ್ಮ ಭಾಗಕ್ಕೆ ಫಸ್ಟ್ ರಿಪೋರ್ಟ್ ಆಗಿರೋದು ಅಂತ ಹೇಳಿದರು ಇಲ್ಲಿ ಇಳುವರಿ ಇಲ್ಲ ಇವರಿಗೆ ಪೂರ್ತಿ ಆಲ್ಮೋಸ್ಟ್ ಜೀರೋ ಹಂತಕ್ಕೆ ಹೋಗಿದ್ದಾರೆ ಸುತ್ತಮುತ್ತ ಭಾರಿ ಕಾಡು ಭಾರಿ ಮಳೆ ಪ್ರದೇಶ ತೋಟ ಮೊದಲೇ ಚೆನ್ನಾಗಿತ್ತಂತೆ ಭಾಳ ಚೆನ್ನಾಗಿತ್ತಂತೆ ಮಹೇಂದ್ರ ಅವರು ಇದ್ರು ಭಾಳ ಫ್ರಸ್ಟ್ರೇಟ್ ಆಗಿದ್ದಾರೆ ಇವರು ವಿಜ್ಞಾನಿಗಳನ್ನು ಕಂಡ್ರೆ ಇವರು ಹೊಡೆದಾಟಕ್ಕೆ ಬರುವಂಥ ಹಂತಕ್ಕೆ ಹೋಗಿದ್ದಾರೆ ಕಾಫಿ ಮತ್ತು ಕಾಳುಮೆಣಸು ಇವೆಲ್ಲ ಇದ್ದಾವೆ ಇವ್ರದ್ದು ಒಟ್ಟಾರೆ ಎಸ್ಟೇಟ್ನಲ್ಲಿ ಅಡಿಕೆ ತೋಟ ಮಾತ್ರ ಆಲ್ಮೋಸ್ಟ್ ಹೋಗಿದೆ ಅಂತ ಹೇಳ್ಬೋದು ಮತ್ತೆ 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 ತಗೊಂಡು ಮರಗಳನ್ನು ಉಳಿಸ್ಕೊಂಡಿದ್ದಾರೆ ಮುಂದೆ ಏನಾದ್ರು ಬದಲಾವಣೆ ಆಗಬಹುದು ಅಂತೇಳಿ ಎಲ್ಲ ತೋಟಗಳನ್ನು ನೀವು ನೋಡಿದಂತಲೇ ಮೊದಲೇ ಒಂದು ಚುಕ್ಕೆಗಳು ಶುರುವಾಗ್ತವೆ ನಿಧಾನವಾಗಿ ಒಂದು ಡಾರ್ಕ್ ಚುಕ್ಕೆ ಒಂದು ಕಾಫಿ ಬಣ್ಣದ ಚುಕ್ಕೆ ಶುರುವಾಗುತ್ತೆ ಅದರ ಮೇಲೆ ಸುತ್ತ ಒಂದು ಹಳದಿ ಪ್ರಭಾವಳಿ ಇದು ಕಾಮನ್ನು ಈ ಕೊಲ್ಟೋ ಟ್ರೈಕಮ್ಮು ಇದರಲ್ಲಿ ಈ ನಮ್ಮ ವಿಜ್ಞಾನಿಗಳ ಪ್ರಕಾರ ಈಗ ನೀವಾಗಲೇ ಈಗಾಗಲೇ ಕೇಳಿದಂತೆ ಕೊಲ್ಟೋ ಟ್ರೈಕಮ್ಮು ಗ್ಲಿಯೋಸ್ಪರೈಡ್ಸ್ ಗುಂಪಿನ ಶಿಲೀಂಧ್ರಗಳು ನಾಲ್ಕೈದನ್ನು ಇವರು ಐಡೆಂಟಿಫೈ ಮಾಡಿದ್ದಾರೆ ನೋಡಿ ಈಗ ಏನು ಹಳದಿ ಕಾಣಿಸ್ತಾ ಇದೆ ಇದೇ ಇದು ಬಹಳ ನಿರ್ದಿಷ್ಟವಾದ ಸಿಂಪ್ಟಮ್ ನೋಡಕ್ ಬಹಳ ಚೆನ್ನಾಗಿ ಕಾಣಿಸ್ತದೆ ಈಗ ನಾವು ನೋಡ್ತಾ ಇರೋದು ಧನಲಕ್ಷ್ಮಿ ಎಸ್ಟೇಟ್ ಅಂತೇಳಿ ಇದರ ಓನರ್ ಅಶ್ವಿನ್ ಶೆಟ್ಟಿ ಅಂತೇಳಿ ಇಲ್ಲಿ ಮ್ಯಾನೇಜರ್ ಒಬ್ರು ಸತೀಶ್ ಶೆಟ್ಟಿ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟರು ಅಡಿಕೆ ಮತ್ತೆ ಕಾಫಿ ಇದೆ ಇವರದ್ದು ಕೂಡ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಂದಿದೆ ಇವರು ಒಂದು ಮೂರು ವರ್ಷ ಸತತವಾಗಿ ಹೇಳಿದ್ದೆಲ್ಲ ಸಿಂಪಡಣೆ ಮಾಡಿದ್ದಾರೆ ಇಲ್ಲಿ ಒಂದು ಖಾಸಗಿ ಕಂಪ್ನಿಯವರು ಬಂದು ಈ ಒಂದು ಡ್ರೋನ್ ನಲ್ಲಿ ಸಿಂಪಡಣೆ ಮಾಡಿದ್ರು ಈಗ ಡ್ರೋನ್ ಅಲ್ಲಿ ಸಿಂಪಡಣೆ ಮಾಡಬಹುದಾ ಅಂತ ಹೇಳಿ ಏನು ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಇವರು ಎಲ್ಲ ನಮ್ನಿ ಪ್ರಯೋಗವನ್ನು ಮಾಡಿ ಇವರು ಭಾಳ ದೊಡ್ಡ ತೋಟ ಇದೆ ಸುಮಾರು ಒಂದು ಒಟ್ಟಾರೆ ಒಂದು ನೂರಾರು ಎಕರೆ ಇದೆ ಕಾಫಿ ಎಸ್ಟೇಟ್ ಎಲ್ಲ ಸೇರಿ ಇವರು ಸಿಂಪಡಣೆ ಮಾಡಿ ಸೋತು ಈಗ ನಾನು ಏನೂ ಸಿಂಪಡಣೆ ಮಾಡೋದಿಲ್ಲ ಅಂತ ಬಿಟ್ಟಿದ್ದಾರೆ ಈ ವರ್ಷ ಮಳೆಗಾಲದಲ್ಲಿ ಏನೂ ಸಿಂಪಡಣೆ ಮಾಡಿಲ್ಲಂತೆ ಮುಖ್ಯವಾಗಿ ಅದು ಕೆಲವು ಸುಮಾರು ಒಂದು ಅರ್ಧದಷ್ಟು ಅಡಿಕೆ ಮರಗಳು ಸತ್ತಿದೆ ಅಥವಾ ಸಾಯುವ ಹಂತದಲ್ಲಿದೆ ಈಗ ಅಂದರೆ ಇದರ ಅರ್ಥ ನಿಮಗೆ ಇಳುವರಿ ಬರುತ್ತೋ ಬಿಡತ್ತೋ ಇದನ್ನು ಮರ ಉಳಿಸ್ಕೋಬೇಕು ಅಂದರೆ ಸಿಂಪಡಣೆಯನ್ನು ಮಾಡಬೇಕು ಇದು ನಾವು ನೋಡಿದ ಅತ್ಯಂತ ಹಾಳಾದ ತೋಟ ಇದು ಅಂತ ಹೇಳ್ಬೋದು ಹಾಗೆ ಕಾಫಿ ಕೆಳಗಡೆ ಇರೋದು ತುಂಬಾ ಚೆನ್ನಾಗಿದೆ ಬಟ್ ಅದಕ್ಕೆ ಈಗ ನೆರಳು ಕಡಿಮೆ ಆಗಿ ಕಾಫಿನೂ ಕೂಡ ಮುಂದೆ ಹಾಳಾಗ್ಬೋದು ಅಂತ ಅವರು ಟೆನ್ಶನ್ ಅದಕ್ಕೆ ಟೆಂಪ್ರರಿ ಶೇಡ್ ಏನಾದ್ರು ಮಾಡಕ್ಕೆ ಬಟ್ ಇವರು ಎಲೆಚಕಿ ರೋಗದಲ್ಲಿ ಸೋತು ಕೈ ಎತ್ತಿ ಸಿಂಪಡಣೆಯನ್ನು ಕೈ ಬಿಟ್ಟಿದ್ದಾರೆ ಅಂದರೆ ನಾವು ಸಿಂಪಡಣೆಯನ್ನು ಕೈ ಬಿಟ್ಟರೆ ತೋಟ ಹೇಗೆ ಹಾಳಾಗಬಹುದು ಹೇಳೋದಕ್ಕೆ ಇದೊಂದು ಉತ್ತಮ ನಿದರ್ಶನ ಬಹುಶಃ ಮುಂದಿನ ವರ್ಷ ಅಂದರೆ ಅಷ್ಟೊತ್ತಿಗೆ ಬಹುತೇಕ ಮರಗಳು ಸಾಯಬಹುದು ಆತರ ಥರ ಪರಿಸ್ಥಿತಿಯಲ್ಲಿದೆ ಈಗ ನಾವು ನೋಡಕ್ಕೆ ನೋಡ್ತಾ ಇರೋದು ಶ್ರೀ ಅರುಣ್ ಕುಮಾರ್ ಚಕೋತ ಬೈಲು ಶಿವಮೊಗ್ಗ ವಿಶ್ವವಿದ್ಯಾಲಯದ ಬೋರ್ಡ್ ಮೆಂಬರ್ ಕೂಡ ಹೌದು ಇವ್ರ ತೋಟ ಸಂಪೂರ್ಣ ಸಾವಯವದಲ್ಲಿದೆ ಇವತ್ತಿನವರಿಗೆ ಯಾವುದೇ ಕೆಮಿಕಲ್ ಬಳಸಿಲ್ಲ ಇವ್ರದ್ದು ಹೊಸದಾಗಿ ಹೋದ ವರ್ಷದಿಂದ ಒಂದು ವರ್ಷ ಎರಡು ವರ್ಷ ಅಂತ ಹೇಳ್ಬೋದು ಅಲ್ಲಿಂದ ಕಾಣಿಸ್ತಾ ಇದೆ ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಪ್ರಮಾಣಕ್ಕೆ ಇದ್ದಿದ್ದು ಈಗ ಸುಮಾರು ಎಲ್ಲ ಮರಕ್ಕೆ ಬಂದಿದೆ ಬಟ್ ಆ ಮಟ್ಟಕ್ಕೆ ಕೈ ಮೀರಿಲ್ಲ ಆ ಪ್ರಮಾಣಕ್ಕಿಲ್ಲ ತೋಟದಲ್ಲಿ ಸ್ವಲ್ಪ ಜವಳಿನ ಪ್ರಮಾಣ ಇದೆ ಸಾವಯವ ಯಾವುದೇ ರಾಸಾಯನಿಕ ಗೊಬ್ಬರನೋ ಇನ್ನು ಯಾವುದೋ ಕೆಮಿಕಲ್ಸನ್ನು ಇದುವರೆಗೆ ಈವನ್ ಸಿಂಪಡಣೆ ಕೂಡ ಮಾಡಿಲ್ಲ ಅವರು ನೈಸರ್ಗಿಕವಾಗಿ ಬಿಟ್ಟಿದ್ದಾರೆ ಇದು ಮುಂದಿನ ವರ್ಷ ಏನಾಗುತ್ತೆ ಹೇಳೋದು ಕಾದು ನೋಡಬೇಕು ಈಗ ಸದ್ಯಕ್ಕಂತೂ ಇನ್ವೇರಿಯಬಲಿ ಎಲ್ಲ ಮರಗಳಿಗೂ ಬಂದಿದೆ ಆದರೆ ಯಾವುದು ಇನ್ನೂ ಆ ಮೀರಿಲ್ಲ ಅಂದರೆ ಇದು ಹೊಸ ಇನ್ಫೆಕ್ಷನ್ ತೋಟ ಅಂತ ನಾವು ಹೇಳ್ಬೋದು ನೋಡಿ ಇಲ್ಲಿ ಬೇರೆ ಬೇರೆ ನೀವು ಲಕ್ಷಣಗಳನ್ನು ಕಾಣ್ತೀರಿ ಇಲ್ಲಿ ಯಾಕೆಂದ್ರೆ ಬರೀ ಒಂದು ಫಂಗಸ್ ಅಲ್ಲ ಫಿಲೋಸ್ಟ್ರಿಕ್ಟಾ ಸರ್ಕೋಸ್ಪರ ಈ ಚೌಕ ಎಲ್ಲ ಕಾಣೋದು ಬೇರೆ ಬೇರೆ ಫಂಗಸ್ಗಳು ಈಗ ನಾವು ನೋಡ್ತಾ ಇರೋದು ಇಳಿಮನೆ ಚಂದ್ರಶೇಖರ್ ಅಂತ ಹೇಳಿ ಇದು ಕೂಡ ಅದೇ ತೀರ್ಥಹಳ್ಳಿ ಭಾಗದಲ್ಲಿ ಬರುತ್ತೆ ಈಗ ಮೊದಲು ನಾವು ನೋಡಿರೋ ಚಕ್ಕೊತ್ತಬಲ್ ಕೂಡ ತೀರ್ಥಹಳ್ಳಿಯ ಸಮೀಪ ಇದ್ದಿದ್ದು ಇಳಿಮನೆ ಚಂದ್ರಶೇಖರ್ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಪಾಪ ಎರಡು ವರ್ಷದಿಂದ ಸಮಸ್ಯೆ ಇವರದ್ದು ಇವರು ಹೆಕ್ಸಾಕ್ ಸಾಫು ಬೋಡೋ ಮಿಕ್ಸರು ಎಲ್ಲದನ್ನೂ ಸಿಂಪಡಣೆ ಮಾಡಿದ್ದಾರೆ ಇಲ್ಲಿ ತೊಡಗ ನಮ್ಮ ಶಿವಮೊಗ್ಗ ವಿಶ್ವವಿದ್ಯಾಲಯದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದವರು ಇಲ್ಲಿ ಅಧಿಕೃತವಾದ ಅಂತ ತಗೊಂಡಿದ್ದಾರೆ ಸಿಂಪಣ್ಣೆ ಸರಿಯಾಗಿ ಮಾಡಿಲ್ಲ ಅದು ಇದು ಇವರು ಹೇಳ್ತಾರೆ ಬಟ್ ಅವರು ನಾವು ರೈತರ ಹತ್ರ ಮಾತಾಡಿದಾಗ ಅವರು ಎಲ್ಲಾನಮೇ ಸಿಂಪಣ್ಣೆ ತೊಗೊಂಡಿದ್ದಾರೆ ಆದರೆ ಎಲೆ ಚುಕ್ಕಿ ರೋಗ ಕಂಟ್ರೋಲಿಗೆ ಬಂದಿಲ್ಲ ಭಾರಿ ಮಳೆ ಪ್ರದೇಶ ಇದು ಅತ್ಯುತ್ತಮ ತೋಟ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಾಳ್ಮೆಂಟ್ಸ್ ಇದೆ ಮತ್ತೆ ತೋಟದಲ್ಲಿ ಕಾಲುವೆ ತುಂಬ ಚೆನ್ನಾಗಿದೆ ಸಿಂಪಣ್ಣೆ ಮಾಡಿದ್ರು ಕೂಡ ಇಲ್ಲೂ ಹಾಗೆಯೇ ಗರಿಗಳೆಲ್ಲ ಸುಡ್ತದೆ ಇವರು ಮತ್ತೆ ಸಿಂಪಣ್ಣೆ ಮಾಡಿ ಉಳಿಸ್ಕೋತಾ ಇದ್ದಾರೆ ಆದರೆ ಏನಾಗುತ್ತೆ ಎಲ್ಲ ಅಡಿಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಉದುರು ಹೋಗ್ತದೆ ಇಲ್ಲಿ ಮೇನ್ ಸಮಸ್ಯೆ ಮೇ ತಿಂಗಳಲ್ಲಿ ಹೋದರೆ ತೋಟ ತುಂಬ ಚೆನ್ನಾಗಿದೆ ಆದರೆ ನೀವು ಸೆಪ್ಟೆಂಬರ್ ಹೊತ್ತಿಗೆ ಹೋದರೆ ಅಡಿಕೆ ಎಲ್ಲ ಕೆಳಗೆ ಬಂದಿರುತ್ತೆ ಸೆಪ್ಟೆಂಬರ್ದಿಂದ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಹೊತ್ತಿಗೆ ಪೂರ್ತಿ ಒಣಗಿ ಗರಿ ಒಣಗ್ತದೆ ಗರಿ ಸ್ವಾಭಾವಿಕವಾಗಿ ಗೊತ್ತಲ್ಲ ಸೋಗೆ ಕೆಳಗೆ ಬೀಳುತ್ತದೆ ನೀವು ಜನ್ವರಿ ಫೆಬ್ರವರಿ ನಂತರ ಹೋದರೆ ತೋಟದಲ್ಲಿ ಹೆಸರು ಕಾಣಿಸ್ತದೆ ಯಾಕೆಂದ್ರೆ ಆವಾಗ ರೋಗ ಪ್ರಸಾರ ನಿಂತಿರುತ್ತೆ ಇವರು ಈಗ ನಾವು ನೋಡ್ತಾ ಇರೋದು ಗಿರಿಜಕ್ಕ ಅಂತೇಳಿ ನಿಟ್ಟೂರಿನವರು ಇವ್ರದ್ದು ಹೊಸ ತೋಟ ಇನ್ನೂ ಅಲ್ಲೊಂದಿಲ್ಲೊಂದು ಚುಕ್ಕೆ ಇದೆ ಆ ಪ್ರಮಾಣಕ್ಕೆ ಏನು ಭಾರಿ ಪ್ರಮಾಣಕ್ಕೆ ಸ್ಪ್ರೆಡ್ ಆಗಿಲ್ಲ ಇವರು ಹಳೆ ತೋಟದಲ್ಲಿ ಹೊಸ ತೋಟದಲ್ಲಿ ಎಲ್ಲ ಕಡೆಯೂ ಈಗ ಈಗಷ್ಟೇ ಆರಂಭ ಆಗಿದೆ ಅಂತ ಹೇಳ್ಬೋದು ಇನ್ನೇನು ಸಿಂಪಣ್ಣ ತೊಗೊಂಡಿಲ್ಲ ಈಗ ನಾವು ನೋಡ್ತಾ ಇರೋದು ಪುರುಷೋತ್ತಮ ಅಂತ ಹೇಳಿ ನಿಟ್ಟೂರಿನವ್ರದ್ದು ಇನ್ನೊಂದು ತೋಟ ಇದು ಮಾತ್ರ ಭಾಳ ನಮಗೆ ಬೇಜಾರಾಗುವಂಥದ್ದು ಇವ್ರದ್ದು ಎರಡು ಸಾವಿರದ ಹದಿನೆಂಟರವರೆಗೆ ಹದಿನೆಂಟು ಹತ್ತೊಂಬತ್ತರವರೆಗೆ ಆರ್ಗ್ಯಾನಿಕಲಿ ಸರ್ಟಿಫೈಡ್ ತೋಟ ಅಂದರೆ ಸಂಪೂರ್ಣ ಸಾವಯವದಲ್ಲಿ ಮೇಂಟೈನ್ ಮಾಡಿದ್ದಾರೆ ಒಳ್ಳೆ ತೋಟ ಹೊಸ ತೋಟ ಮಾಡಿದ್ದು ಪಿ ಎಚ್ ಮಣ್ಣಿನ ಪಿ ಎಚ್ ಆರು ಪಾಯಿಂಟ್ ಐದು ಇದೆ ಆರ್ಗ್ಯಾನಿಕ್ ಕಾರ್ಬನ್ ಪಾಯಿಂಟ್ ಏಟ್ ಫೈವ್ ಇದೆ ಅತ್ಯುತ್ತಮ ತೋಟ ಇವರು ಮಾತ್ರ ಎಂಟು ಸಾರಿ ಸಿಂಪಡಣೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಈಗೆಲ್ಲ ಸ ಆರ್ಗ್ಯಾನಿಕ್ಕು ಸರ್ಟಿಫಿಕೇಶನ್ ಎಲ್ಲ ಬಿಟ್ಟ ಜರ್ಕಿನ್ ಹಾಕಿದಾರಲ್ಲ ಅವರೇ ಶ್ರೀ ಪುರುಷೋತ್ತಮ್ ಇವರು ಮತ್ತು ಭಾಳ ಎಜುಕೇಟೆಡ್ ರೈತರಿದ್ದಾರೆ ಎಲ್ಲ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೆಕ್ಸಾ ಸಿ ಓ ಸಿ ಬೋರ್ಡು ಎಲ್ಲದನ್ನೂ ಸಿಂಪಡಣೆ ಇವರು ಮಾಡ್ತಾ ಇದ್ದಾರೆ ಆದರೆ ರೋಗ ನಿಯಂತ್ರಣಕ್ಕೆ ಬಂದಿಲ್ಲ ತೋಟ ಇವ್ರದ್ದು ಇಳುವರಿ ಪೂರ್ತಿ ಹೋಗಿದೆ ಈಗ ಈ ವರ್ಷ ಸುಮಾರು ಅವರೊಂದು ನಲವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಇಳುವರಿಯಲ್ಲಿದ್ದಾರೆ ಇದ್ದಾರೆ ಈ ವರ್ಷ ಬಹುಶಃ ನಮ್ಮದು ಇದೇ ಕಟ್ಟಲಿಕ್ಕಿಲ್ಲ ಅಂತ ಹೇಳ್ತಾರೆ ಸುಮಾರು ಹತ್ತು ಎಕರೆ ತೋಟ ಇದೆ ಬಟ್ ಪರಿಸ್ಥಿತಿ ಬಹಳ ವಿಕೋಪಕ್ಕಿದೆ ಇವ್ರೆಲ್ಲ ಸಾವಯವ ಅವ್ರಿಗೆ ಬೇರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಬಟ್ ಯಾವುದ್ರಲ್ಲೂ ಕೂಡ ಕಂಟ್ರೋಲಿಗೆ ಸಿಗ್ತಾ ಇಲ್ಲ